ಮೇಡಮ್ ಹೇಳಿ, ಈಗ ನಿಮ್ಮ ನೀವೇನು ಸೆಂಟರ್ ರವಿ ವಿರುದ್ಧ ದೂರು ಕೊಟ್ಟಿದ್ರಿ, ಈಗ ಅದು ಎಲ್ಲ ಪ್ರಕರಣ ತಿಳಿಸಿ ಸರ್ಕಾರ ಸಿಐಡಿಗೆ ವಹಿಸಿದೆ, ತಮ್ಮ ರಿಯಾಕ್ಷನ್ ಏನು? ಸಿಐಡಿ ವಹಿಸಿರೋದ್ರಿಂದ ನನಗೆ ಅದು ಒಳ್ಳೆ ಬೆಳವಣಿಗೆ ಅಂತ ಖುಷಿ ತಂದಿದೆ. ಏಕೆಂದರೆ ಸಿಐಡಿ ಅಂದ್ರೇ ಸಮಗ್ರವಾದ ತನಿಖೆ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ಏನೇನು ನಡೆದಿದೆ ಅದರಿಂದ ಸಮಗ್ರ ತನಿಖೆ ಆಗೋದ್ರಿಂದ ಎಲ್ಲ ಸತ್ಯಾಸತ್ಯತೆ ಹೊರ ಬರೋದ್ರಿಂದ ನನಗೆ ಖುಷಿ ತಂದಿದೆ. ವಕೀಲರು ಹೇಳ್ತಾರೆ ನೀವು 10 ಲಕ್ಷ ರೂಪಾಯಿ ಹಣವನ್ನು ಅವರು ಕೊಡಬೇಕಿತ್ತು, ಅದನ್ನು ವಾಪಸ್ ಕೊಡದೆ ಈ ರೀತಿಯ ಸುಳ್ಳು ಕೇಸ್ ಹಾಕಿದ್ದಾರೆ. 10 ಲಕ್ಷ ಪ್ರಕರಣ ಅದು ಕೂಡ ಒಂದು ಸುಳ್ಳು ಕೇಸ್ ಆಗಿದ್ದು, ಅದು ಯಾವ 10 ಲಕ್ಷ ಅಂತ ಗೊತ್ತಿಲ್ಲ. ಅದು ರಿಜಿಸ್ಟರ್ ಆಗಿರೋದು 2020-21 ಇಸ್ವಿಲಿ. ನಾನು 2019 ಅವ್ರನ್ನ ಮದುವೆ ಆಗಿದ್ದೀನಿ. ಅದಾದ ನಂತರ ನಾನು ಗಂಡ ಹೆಂಡತಿ ಥರನೇ ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಒಳಗೆ ಮಾಡಿರೋತಕ್ಕಂಥ ಸರ್ಕಸ್ಗಳು, ಇದೆಲ್ಲ ಪ್ರೀ ಪ್ಲ್ಯಾನು. ಅವ್ರ ಜೊತೆ ಯಾರ್ಯಾರು ಇದ್ದಾರೆ, ಅವ್ರ ಪರ ಯುದ್ಧ ವಕೀಲರು ಯಾರ್ಯಾರು ಇದ್ದಾರೆ, ಅವ್ರದ್ದೆಲ್ಲ ತನಿಖೆ ಆಗಲಿ. ಅದರಿಂದ ಆಚೆ ಬರುತ್ತೆ ಸತ್ಯ ಸತ್ಯ. ನೀವು ದುಡ್ಡು ಇಸ್ಕೊಂಡಿಲ್ಲ? ಇಸ್ಕೊಂಡಿಲ್ಲ. ಅದು ಅವ್ರು ಹೇಗೆ ಕೊಟ್ಟಿದ್ದಾರೆ ದುಡ್ಡು ಅದನ್ನು ಅವ್ರು ಪ್ರೂವ್ ಮಾಡಲಿ, ನಾನಂತೂ ಇಸ್ಕೊಂಡಿಲ್ಲ. ಅದು ಕೂಡ ಒಂದು ಸುಳ್ಳು ಕೇಸ್ ಆಗಿದೆ. ನೀವು ಈ ಕೇಸ್ ಹಾಕೋದ ಸಂದರ್ಭದಲ್ಲಿ ನೀವೇನಾದ್ರು ಆ ಕೇಸ್ ಅಂದ್ರೆ ಹಣ ವಾಪಸ್ ಕೊಡಲಿಲ್ಲ, ಹಣದ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅಟ್ರಾಸಿಟಿ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಧಮಕಿ ಹಾಕಿದ್ರಿ ಅಂತ ಹೇಳಿ. ಆ ಧಮಕಿ ಹಾಕಿರುವಂತಹ ಸಮಯ ಮತ್ತು ದಿನಾಂಕನ ಗುರುತು ಮಾಡ್ಕೊಳ್ಳಿ, ಎಲ್ಲ ಸತ್ಯ ಸತ್ಯತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ನಾನು ಆ ದಿನಾಂಕದಲ್ಲಿ ಪರಪ್ಪನ ಆಗ್ರಹ ಕಾರಾಗೃಹದಲ್ಲಿದೆ. ಕಾರಾಗೃಹದಲ್ಲಿ ಎಲ್ಲಾದ್ರೂ ಮೊಬೈಲ್ ಸಿಗುತ್ತಾ, ಮೆಸೇಜ್ ಮಾಡೋಕ್ಕಾಗುತ್ತಾ? ಅದು ನಿಮಗೆ ಕೊಟ್ಟಿರುವಂಥ ಪ್ರಶ್ನೆ. ಎಲ್ಲಾದರೂ ಮೊಬೈಲ್ ಸಿಗುತ್ತಾ ಅಲ್ಲೇ ತಿಳ್ಕೊಳ್ಳಿ ಅವ್ರು ಎಂಥ ಪ್ರೀ ಪ್ಲ್ಯಾನ್ ಮಾಡಿ ಎಲ್ಲ ಸುಳ್ಳು ಸುಳ್ಳು ಒಂದು ಹುಡುಗಿ ಜೀವನನ ಸರ್ವನಾಶ ಮಾಡೋಕ್ಕೆ ಇದು ಪಣ ತೊಟ್ಟಿರುವಂಥ ಕೆಲಸ. ಇವರು ಹಿಂದೆ ಕೂಡ ಇದೇ ರೀತಿ ಮಾಡ್ಕೊಂಬಂದಿದ್ದಾರೆ, ಆದರೆ ಈ ಸಲ ಮಾತ್ರ ಇವ್ರನ್ನ ತಾರ್ಕಿಕ ಅಂತ್ಯ ಕಾರಣವರೆಗೂ ನಾನಂತೂ ನನ್ನ ಹೋರಾಟದಿಂದ ಹಿಂದೆ ಸರಿಯಲ್ಲ. ಅಂದ್ರೆ ಈಗ ನೀವು ವಿಜಯನಗರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಕಂಪ್ಲೇಂಟ್ ಈಗ ಸಿಐಡಿ ಬಂದಿದೆ, ಸೊ ಅಲ್ಲೆಲ್ಲವೂ ಕೂಡ ಸಂಪೂರ್ಣ ತನಿಖೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ನಿಮ್ಮ ನ್ಯಾಯಾಂಗ ವಿಶ್ವಾಸಿದೆ? ಸಿಐಡಿಗೆ ವಹಿಸಿರೋದ್ರಿಂದ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಅದು ಎಲ್ಲ ಸಮಗ್ರ ತನಿಖೆಯಾಗಿ ಸತ್ಯಾಸತ್ಯತೆ ಹೊರ ಬರುತ್ತೆ ಅಂತ ಭರವಸೆ ಇದೆ. ಓಕೆ, ಅಂದರೆ ಈಗ ನೀವು ಈಗ ಮಾಡಿರ್ತಕ್ಕಂಥ ಸಾಕಷ್ಟು ಆರೋಪ ಏನಿದೆ ಅದಕ್ಕೆ ತಮ್ಮ ಪೂರ್ವ ದಾಖಲೆಗಳನ್ನೇ ಒದಗಿಸಿಲ್ಲ, ಬರೀ ಸ್ಟೇಟಸ್ ನೋಡಿಕೊಂಡು ಕೇಸ್ ಇದು ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಅಲ್ಲಿ FIR ಏನೇನು ದಾಖಲೆ ಮಾಡಿದ್ದೀನಿ ಅದಕ್ಕೆ ಪೂರಕವಾದ ಎಲ್ಲ ದಾಖಲಾತಿಗಳನ್ನ ಸಲ್ಲಿಸಿದ್ದೀನಿ. ಇವಾಗ CID ವಹಿಸಿರೋದ್ರಿಂದ ಅವರು ಕೂಡ ದಾಖಲಾತಿಗಳನ್ನ ಕೇಳಿದ್ರೆ ಅವ್ರಿಗೂ ಕೂಡ ಪೂರ್ವಕವಾದ ದಾಖಲಾತಿಗಳನ್ನ ಸಲ್ಲಿಸ್ತೀನಿ. ಅಲ್ಲ, ಆ ಮಹಿಳೆ ತನ್ನ ಗಂಡ ಅಂತ ಹೇಳ್ತಾರೆ, ಹೆಂಡತಿ ಅನ್ನೋದನ್ನೇ ಅವ್ರು ದಾಖಲೆ ಕೊಟ್ಟು ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ಅವ್ರು ದಾಖಲಾತಿ ಹೇಳಿದೆ. ಮೇಡಮ್, ನನ್ನ ಹತ್ರ ಅವ್ರ ಮದುವೆ ಆಗಿರೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಇದೆ, ಆಲ್ಬಮ್ ಇದೆ, ಇನ್ನೇನು ದಾಖಲಾತಿಗಳು ಬೇಕು? ಸಾಕ್ಷಿ ಕೊಟ್ಟಿದ್ರ ನೀವು ಪೊಲೀಸ್ ಅವರಿಗೆ? ಆಗ್ಲೇ ಸಲ್ಲಿಸಿದ್ದೇನೆ.